ತುಮಕೂರಲ್ಲಿ ಮೃತಪಟ್ಟಿದ್ದ ವೃದ್ಧನ ಮಗನಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಬೆಂಗಳೂರಿನ ಇಂದಿರಾಗಾಂಧಿ ಆಸ್ಪತ್ರೆಗೆ ಆ ಮಗುವನ್ನು ರವಾನಿಸಲಾಗಿದೆ. 13 ವರ್ಷದ ಬಾಲಕ ಆತ. ಕುಟುಂಬದ ಉಳಿದ 19 ಸದಸ್ಯರಿಗೂ ಕೂಡ ನೆಗೆಟಿವ್ ಬಂದಿದೆ ಕೊರೋನಾ. ಶಿರಾ ತಾಲೂಕಿನಲ್ಲಿ 65 ವರ್ಷದ ವೃದ್ಧ ಕೊರೋನಾದಿಂದ ಸಾವನ್ನಪ್ಪಿದ್ದ. ಆ ಕುರಿತಂತೆ ತುಮಕೂರು ಡಿಸಿ ರಾಕೇಶ್ ಕುಮಾರ್ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ತುಮಕೂರಲ್ಲಿ 13 ವರ್ಷದ ಬಾಲಕ ಅಂದ್ರೆ 65 ವರ್ಷದ ವೃದ್ಧ ಸಾವನ್ನಪ್ಪಿದ್ದ. ಆತನ 13 ವರ್ಷದ ಮಗನಿಗೂ ಕೂಡ ಇದೀಗ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಬೆಂಗಳೂರಿನ ಇಂದಿರಾಗಾಂಧಿ ಆಸ್ಪತ್ರೆಗೆ ಮಗುವನ್ನ ರವಾನಿಸಲಾಗಿದೆ. ಕುಟುಂಬದ 19 ಸದಸ್ಯರಿಗೂ ಕೂಡ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಆ 19 ಸದಸ್ಯರಲ್ಲೂ ಕೊರೋನಾ ನೆಗೆಟಿವ್ ಬಂದಿದೆ. ಆದ್ರೆ ಈ 13 ವರ್ಷದ ಬಾಲಕ ತಗ್ಲಾಕಿಕೊಂಡಿದ್ದಾನೆ. ಈತನಿಗೆ ಇದೀಗ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂತದ್ದು. ಬೆಂಗಳೂರಿನ ಇಂದಿರಾಗಾಂಧಿ ಆಸ್ಪತ್ರೆಗೆ ಆ ಬಾಲಕನಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. 65 ವರ್ಷದ ಶಿರಾ ಮೂಲದ ವೃದ್ಧ ಸಾವನ್ನಪ್ಪಿದ ಕೊರೋನಾದಿಂದ. ಆತನ ಟ್ರಾವೆಲ್ ಹಿಸ್ಟ್ರಿ ತುಂಬಾನೇ ದೊಡ್ಡದಾಗಿತ್ತು, ಜೊತೆಗೆ ಆತನ ಕುಟುಂಬ ಕೂಡ ತುಂಬಾ ದೊಡ್ಡದಾಗಿತ್ತು. ಸೊ ಆತನ 13 ವರ್ಷದ ಮಗನಿಗೂ ಕೂಡ ಇದೀಗ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಸೊ ಆ ಬಾಲಕನಿಗೆ ಬೆಂಗಳೂರಿನ ಇಂದಿರಾಗಾಂಧಿ ಹಾಸ್ಪಿಟಲ್ಗೆ ರವಾನಿಸಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ತುಮಕೂರು ಡಿಸಿ ರಾಕೇಶ್ ಕುಮಾರ್ ಈ ಕುರಿತಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆತನ ಕುಟುಂಬದಲ್ಲಿ ತುಂಬಾ ಜನ ನೆಲೆಸಿದ್ರು, ಎಲ್ರಿಗೂ ಕೂಡ ಕೊರೋನಾ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಇದೀಗ 19 ಜನರಲ್ಲಿ ಕೊರೋನಾ ನೆಗೆಟಿವ್ ಬಂದಿದೆ ಅನ್ನುವಂತ ಮಾಹಿತಿ. ಆದ್ರೆ ಆ 13 ವರ್ಷದ ಬಾಲಕನಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ತುಮಕೂರು ಜಿಲ್ಲೆಯಲ್ಲಿ COVID-19 ಸೋಂಕಿಗೆ ಸಂಬಂಧಪಟ್ಟಂಗೆ 2ನೇ ಸೋಂಕಿತ ವ್ಯಕ್ತಿ ಇವತ್ತು ನಮಗೆ ರಿಪೋರ್ಟ್ ಬಂದಿದೆ. ಈ ಹಿಂದೆ ಡಿಸೀಸ್ಡ್ ಆಗಿದ್ದ P60 ಪೇಷಂಟ್ ಅವರ ಮಗ ಏನಿದ್ದಾರೆ, 13 ವರ್ಷದ ಮಗನಿಗೆ ಈ ಸೋಂಕು ತಗಲಿದೆ. ಈಗಾಗಲೇ ಈ ವ್ಯಕ್ತಿನ ನಿನ್ನೆನೇ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರ ಒಂದಷ್ಟು ವೈಟಲ್ಸ್ ಏನಿದೆ ಸ್ವಲ್ಪ ವೇರಿಯೇಷನ್ಸ್ ಇದ್ದಿದ್ದರಿಂದ ಇಂದಿರಾಗಾಂಧಿ ಹಾಸ್ಪಿಟಲ್ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೇವೆ. ಇವರೊಟ್ಟಿಗೆ ಇದ್ದಂತಹ ಎಲ್ಲ ಇನ್ನುಳಿದ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಏನಿದ್ದಾರೆ ಅವ್ರದ್ದು ಸ್ಯಾಂಪಲ್ ನೆಗೆಟಿವ್ ಬಂದಿದೆ. ಆದರೆ ಒಂದು ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿರೋ ಪ್ರಕಾರ 17ನೇ ತಾರೀಕು ಈ ಹಿಂದೆ P60 ಏನು ಸಂಚಾರ ಮಾಡಿದ್ದಾರೆ ತಿಪ್ಟೂರಿಗೆ. ಸೊ ತಿಪ್ಟೂರಿಗೆ ಸಂಚಾರ ಮಾಡಿದ ನಂತರ ಅಲ್ಲಿ ಒಂದಷ್ಟು ಜನ ವ್ಯಕ್ತಿಗಳ ಜೊತೆಗೆ ಸಂಪರ್ಕದಲ್ಲಿದ್ದ ಕಾರಣ ತಿಪ್ಟೂರಿನಲ್ಲಿ ನಾವು ಒಟ್ಟಾರೆಯಾಗಿ 11 ಜನರನ್ನ ಈಗಾಗಲೇ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗಿ ಪರಿಗಣಿಸಿ ಅವ್ರನ್ನ ನಾವು ಐಸೋಲೇಟ್ ಮಾಡಿದ್ದೇವೆ. ಅವರ ಸ್ಯಾಂಪಲ್ಗಳನ್ನು ಕೂಡ ಟೆಸ್ಟ್ ಮಾಡಲಿಕ್ಕೆ ಈಗಾಗಲೇ ನಾವು ಲ್ಯಾಬೊರೇಟ್ರಿಗೆ ಕಳಿಸ್ಕೊಟ್ಟಿದ್ದೇವೆ. ಸೊ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಇನ್ನೂ 30 ಸ್ಯಾಂಪಲ್ಗಳನ್ನ ನಾವು ಕಳಿಸ್ಕೊಟ್ಟಿದ್ದೇವೆ. ಅದರ ಒಂದು ರಿಸಲ್ಟ್ ಏನಿದೆ ಅದು ಇವತ್ತು ಬಾಕಿ ಇದೆ, ಬರಲಿಕ್ಕೆ ಬಾಕಿ ಇದೆ. ಒಟ್ಟಾರೆಯಾಗಿ ಈಗ ತುಮಕೂರು ಜಿಲ್ಲೆಯಲ್ಲಿ 2 ಸೋಂಕಿತ ವ್ಯಕ್ತಿ ಅಂತ ಹೇಳಿಬಿಟ್ಟು ನಮಗೆ ರಿಪೋರ್ಟ್ ಬಂದಿರೋದ್ರಿಂದ ಈ ಒಂದು ಹೊಸ ಪೇಷಂಟ್ P84 ಅಂತ ಹೇಳಿಬಿಟ್ಟು ಅವ್ರನ್ನ ಪರಿಗಣಿಸಿ ಅವ್ರನ್ನ ಕೂಡ ಈಗಾಗಲೇ ಐಸೋಲೇಟ್ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ಕಳಿಸ್ಕೊಂಡಿದ್ದೇವೆ. ಬೇರೆ ಯಾರಿಗೂ ಸದ್ಯಕ್ಕೆ ಸಿಂಪ್ಟಮ್ಸ್ ಆಗಲಿ ಆ ಸೋಂಕಾಗಲಿ ನಮಗೆ ಪತ್ತೆ ಆಗಿಲ್ಲ. ಆದರೆ ಶಿರಾ ಟೌನನ್ನು ನಾವು ಈಗಾಗಲೇ ಸಂಪೂರ್ಣವಾಗಿ ಕ್ಲೋಸ್ ಡೌನ್ ಮಾಡಿದ್ದೇವೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, 13 ವರ್ಷದ ಬಾಲಕನಿಗೂ ಕೂಡ ಇದೀಗ ಕೊರೋನಾ ಸೋಂಕು ತಗಲಿರೋದು ಸ್ಪಷ್ಟಪಡಿಸ್ತಾ ಇದ್ದಾರೆ ಡಿಸಿ. ಇನ್ನುಳಿದಂತೆ ಏನ್ ಮಾಹಿತಿ ಸಿಗ್ತಾ ಇದೆ? ಇವತ್ತು 30 ಜನರ ವರದಿ ಕೂಡ ಬರಬೇಕಾಗಿದೆಯಂತೆ, ಹಾಗಾದ್ರೆ ಆ ವರದಿ ಎಷ್ಟೊತ್ತಿಗೆ ಬರುತ್ತೆ? ಸಭಾ, ಈಗ ತುಮಕೂರಿನಲ್ಲಿ ಇನ್ನೊಂದು ಕೊರೋನಾ ಸೋಂಕಿನ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಮೊನ್ನೆ ದಿನ ಏನೋ ಮೃತಪಟ್ಟ ಅಂದ್ರೆ ಕೊರೋನಾ ಸೋಂಕಿನಿಂದ ಮೃತಪಟ್ಟಂತಹ ವೃದ್ಧ ಏನಿದ್ದಾರೆ ಅವರ 13 ವರ್ಷದ ಮೊಮ್ಮಗನಿಗೆ ಈಗ ಪಾಸಿಟಿವ್ ಬಂದಿರುವಂತದ್ದು ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಅದನ್ನೀಗ ಸ್ಪಷ್ಟಪಡಿಸಿರುವಂತದ್ದು. ಇಷ್ಟು ದಿನಗಳಿಂದ ಅಂದ್ರೆ ಅವರ ಏನು ಫ್ಯಾಮಿಲಿ ಇತ್ತು, ಅವ್ರ 20 ಜನರನ್ನು ಕೂಡ ಐಸೋಲೇಷನ್ ಅಲ್ಲಿ ಇಡಲಾಗಿತ್ತು ಮತ್ತೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿತ್ತು. ಆದ್ರೆ ಎಲ್ಲರ ವರದಿ ಕೂಡ 19 ಜನರ ವರದಿ ಕೂಡ ನೆಗೆಟಿವ್ ಬಂದಿರುವಂತದ್ದು, ಈ ಒಬ್ಬ ಬಾಲಕನ ವರದಿಯಲ್ಲಿ ಮಾತ್ರ ಪಾಸಿಟಿವ್ ಬಂದಿರುವಂತದ್ದು. ಹಾಗಾಗಿ ನಿನ್ನೆ ರಾತ್ರಿ ಅವರನ್ನ ಇನ್ನು ಬೆಂಗಳೂರಿನ ಇಂದಿರಾಗಾಂಧಿ ಆಸ್ಪತ್ರೆಗೆ ರವಾನೆ ಮಾಡಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಉಳಿದಂತೆ ಅವರ ಇನ್ನೂ 19 ಅಂದ್ರೆ ಕುಟುಂಬದ 19 ಸದಸ್ಯರು ಈಗ
ಸದ್ಯಕ್ಕೆ ನಿರಾಳವಾಗಿರುವಂತದ್ದು. ಅದರ ಜೊತೆಗೆ ಏನು ಈಗ ಮೃತ ವ್ಯಕ್ತಿ, ಸೋಂಕಿನಿಂದ ಮೃತ ವ್ಯಕ್ತಿ ಏನಿದ್ದಾರೆ ಅವರು ಕೂಡ ತಿಪ್ಟೂರಿನ ಏನು ತಿಪ್ಟೂರು ತಾಲೂಕಿಗೆ ಹೋಗಿರುವಂತದ್ದು 17ನೇ ತಾರೀಕಿಗೆ. ಅಲ್ಲಿ ಕೂಡ ಸುಮಾರು ಒಂದು 17 ಜನರನ್ನ ಅವರು ಸಂಪರ್ಕ ಮಾಡಿದ್ದಾರೆ. ಆ ಸಂಪರ್ಕ ಅಂದ್ರೆ 11 ಜನ ಸಂಪರ್ಕ ಮಾಡಿರುವಂತದ್ದು, ಆ 11 ಸಂಪರ್ಕ ಮಾಡಿದ 11 ಜನರನ್ನು ಕೂಡ ಮಂಜುನಾಥ್, 13 ವರ್ಷದ ಬಾಲಕ ಆ ಮೃತ ವೃದ್ಧನ ಮಗನ ಅಥವಾ ಮೊಮ್ಮಗನ? ಇಲ್ಲ, ಅವರ ಮಗ. ಯಾಕಂದ್ರೆ ಅವರಿಗೆ ಮಗ ಎನ್ನುವಂತ ಮಾಹಿತಿ ಹೇಳಿರುವಂತ, ಅವರೇ ಈಗಾಗಲೇ 3 ಮದುವೆ ಆಗಿರೋದ್ರಿಂದ 13 ವರ್ಷದ ಮಗ ಎನ್ನುವಂತದ್ದು ಕೂಡ ಖಾತ್ರಿಯಾಗಿದೆ. ಹಾಗಾಗಿ ಅದರ ಜೊತೆಗೆ ಇನ್ನೇನು ತಿಪ್ಟೂರಿನ 11 ಜನರನ್ನು ಕೂಡ ಏನು ಐಸೋಲೇಷನ್ ವಾರ್ಡ್ ಅಲ್ಲಿ ಇಡಲಾಗಿದೆ. ಅವರ ರಕ್ತದ ಮಾದರಿಗಳನ್ನು ಕೂಡ ಈಗ ಕಳಿಸಿಕೊಡಲಾಗಿದೆ. ಅದರ ಜೊತೆಗೆ ಟೋಟಲಿ 30 ಜನರ ರಕ್ತದ ಮಾದರಿಯನ್ನು ಈಗಾಗಲೇ ಬೆಂಗಳೂರಿಗೆ ಕಳಿಸಿಕೊಡಲಾಗಿದೆ. ಇವತ್ತು ಸಂಜೆ ವೇಳೆಗೆ ಅದರ ವರದಿ ಕೂಡ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಈಗ ಒಂದು ರೀತಿಯ ಆತಂಕ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ದಿಢೀರ್ನೆ ಯಾವುದು ಕೂಡ ಒಂದು ಪಾಸಿಟಿವ್ ಇಲ್ಲದೆ ದಿಢೀರ್ನೆ ಒಬ್ಬರು ಸತ್ತು ಏನು ಮಾಡುತ್ತಿರುವಂತದ್ದು, ಅದರ ಜೊತೆಗೆ ಇನ್ನೊಂದು ಬಾಲಕನಿಗೆ ಈ ಒಂದು ಸೋಂಕು ಅಂತಿರುವಂತದ್ದು ಇಡೀ ತುಮಕೂರು ಜಿಲ್ಲೆಗೆ ಒಂದು ಜಿಲ್ಲೆಯನ್ನು ಆತಂಕಕ್ಕೆ ಈಡು ಮಾಡಿದೆ ಅಂತ ಹೇಳಬೇಕಾಗುತ್ತೆ ಸಭಾ. ಓಕೆ ಮಂಜುನಾಥ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.